बाइक डॉक्टर कन्नड यूट्यूब चैनल के एल्लरिगू स्वागत दयविट्टु नन्न यारु नन्न वीडियो नोड्ता इद्दीरो दयविट्टु नन्न चैनल सब्सक्राइब माड्कोळ्ळि मत्ते बेल बटन क्लिक माड्कोळ्ळि इदे तर सपोर्ट माडि थैंक यू। नानिवत्तु स्प्लेंडर प्लस वैरिंग किट्टु चेंज माडोदन्न याव तर अंत ई वीडियोदल्लि डीटेल आगि हेळ्कोड्तीनि बन्नि नोडि वैरिंग एल्ल कट् आगिदे नोडि एल्ल जॉइंट जॉइंट आगिदे गाडि हेड लाइट बरोदिल्ल मत्ते स्टार्टिंग प्रॉब्लम ई तर एल्ल इरुत्ते वैरिंग किट अदन्न जॉइंट माडबहुदु बट एनप्प अंतंद्रे अदु लाइफ इल्ल अदु याव टाइमल्लि कट् आगि शार्ट सर्क्यूट आगि मत्ते अदु वैरिंग ओत्कोळ्ळो मोमेंट इरुत्ते दयविट्टु ई तर एनादरू वैरु ड्यामेज इत्तु अंतंद्रे अदन्न बेग रिमूव तगिसिबिडि अदु यावत्तु डेंजर अदु ओके ನೋಡಿ ಇದೆಲ್ಲ ಕಟ್ಟಾಗಿದೆ ನೋಡಿ ತುಂಬ ಎಲ್ಲ ಕಟ್ಟಾಗಿದೆ ಹೆಡ್ ಲೈಟ್ ಬರ್ತಾ ಇಲ್ಲ ಆಮೇಲೆ ಇದು ಸ್ಟಾರ್ಟಿಂಗೂ ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಆಗ್ತಾ ಇಲ್ಲ ಗಾಡಿ ತುಂಬ ಇವರಿಗೆ ತೊಂದರೆ ಕೊಡ್ತಾ ಇದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗೋದು ಈ ಥರ ಎಲ್ಲ ತೊಂದರೆ ಬರುತ್ತೆ ವೈರಿಂಗ್ ಕಿಟ್ ಅದು ಒಂದೆರಡು ಸಲ ಅವರು ಕಸ್ಟಮರು ಒಂದೆರಡು ಸಲ ಅದನ್ನು ಜಾಯಿಂಟ್ ಮಾಡಿ ಮತ್ತು ಅದನ್ನೇ ರೆಡಿ ಮಾಡಿಸ್ಕೊಂಡು ಹೋಗಿದ್ರು ಮತ್ತು ಅದೇನೋ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿ ಥರ ಕಾಣಿಸ್ಕೊಂಡಿದೆ ಅದಕ್ಕೆ ಅವರು ತಂದು ಇಲ್ಲ ಇದು ಚೇಂಜ್ ಮಾಡಿಬಿಡಿ ಅಂತ ಹೇಳಿದ್ರು ಇನ್ನು ಚೇಂಜ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಸಾಕೆಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸಾಕೆಟ್ನ ಓಪನ್ ಮಾಡ್ಕೊಳ್ಳಿ ವೆರಿ ಸಿಂಪಲ್ ಫ್ರೆಂಡ್ ಇದು ಯಾರು ಬೇಕಾದರೂ ಹಾಕೋಬೋದು ಏನು ತೊಂದರೆ ಇಲ್ಲ ಮೆಕ್ಯಾನಿಕ್ ಅಂತ ಏನಿಲ್ಲ ಮೆಕ್ಯಾನಿಕ್ ಸ್ವಲ್ಪ ಐಡಿಯಾಸ್ ಇತ್ತು ಅಂದರೆ ಐ ಟಿ ಐ ಈ ಥರ ಮಾಡ್ಕೊಂಡಿದ್ರೆ ನೀವೇ ಹಾಕೊಬೋದು ಏನು ತೊಂದರೆ ಏನೂ ಆಗೋಲ್ಲ ಅಲ್ಲಿ ಕಲ್ಲರ್ ಯಾವ್ಯಾವ ಕಲ್ಲರ್ ವೈರ್ ಇರುತ್ತೋ ಅದೇ ಕಲ್ಲರ್ ವೈರ್ನ ನೀವು ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಅದು ಸಾಕೆಟ್ಗಳು ಕೊಟ್ಟಿರ್ತಾರೆ ಆ ಸಾಕೆಟ್ಗೆ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಬಟ್ ಅದು ಬಿಟ್ಟು ಬೇರೆ ವೈರ್ ಕಟ್ ಮಾಡಿ ಅದು ಜಾಯಿಂಟ್ ಮಾಡಿ ಆ ಥರ ಏನೂ ತೊಂದರೆ ಇಲ್ಲ ಬಟ್ ಆ ಸಾಕೆಟ್ಗೆ ಆ ಸಾಕೆಟ್ ಇರುತ್ತೆ ನೋಡಿ ವೈರಿಂಗ್ ಕಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಸಾಕೆಟ್ ಬರುತ್ತೆ ಆ ಕಲ್ಲರ್ ಕಲ್ಲರ್ ಕೋಡಿಂಗ್ ವೈರ್ ಏನಿದೆ ಆ ಕಲ್ಲರ್ ಕಲ್ಲರ್ ವೈರ್ ಕೋಡಿಂಗ್ ಅದರಲ್ಲೂ ಇರುತ್ತೆ ಇದರಲ್ಲೂ ಇರುತ್ತೆ ನೀವು ಆ ಕಲ್ಲರ್ ಕಲ್ಲರ್ ವೈರ್ನ ನೀವು ಇದಕ್ಕೆ ಹಾಕಬೇಕಾಗುತ್ತೆ ವೆರಿ ಸಿಂಪಲ್ ನೋಡಿ ನೋಡಿ ಇದು ಸ್ಟಾರ್ಟಿಂಗ್ ಕಾಯಿಲ್ ಬರುತ್ತೆ ನೋಡಿ ಇದು ರೆಕ್ಟಿಫೈಯರ್ ಬರುತ್ತೆ ರೆಕ್ಟಿಫೈಯರು ಮತ್ತು ಇದು ಗ್ರೌಂಡಿಂಗ್ ವೈರ್ ಬರುತ್ತೆ ಮತ್ತು ಇದು ನೋಡಿ ಇದು ಬ್ರೇಕ್ ಲೈಟ್ ಸ್ವಿಚ್ ಬರುತ್ತೆ ನೋಡಿ ಇದು ಬ್ಯಾಟ್ರಿ ಕಲೆಕ್ಷನ್ ಬರುತ್ತೆ ಪ್ಲಸ್ಸು ಮೈನಸ್ ಬ್ಯಾಟ್ರಿ ಕಲೆಕ್ಷನ್ ಬರುತ್ತೆ ಮತ್ತು ಇದು ಸಿ ಡಿ ಐಗೆ ಕಲೆಕ್ಷನ್ ಬರುತ್ತೆ ನೋಡಿ ಇದು ಬ್ಯಾಕು ಇಂಡಿಕೇಟರು ಮತ್ತು ಬ್ರೇಕ್ ಲೈಟ್ ಟೈಲಂಪ್ಗೆ ಕನೆಕ್ಟ್ ಬರುತ್ತೆ ಲೆಫ್ಟ್ ರೈಟ್ ಇಂಡಿಕೇಟರು ಟೈಲಂಪ್ಗೆ ಕನೆಕ್ಟ್ ಬರುತ್ತೆ ಬಟ್ ವೆರಿ ಸಿಂಪಲ್ ಇದು ಯಾರು ಬೇಕಾದರೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಬಟ್ ಐಡಿಯಾ ಇದ್ದರೆ ಆರಾಮಾಗಿ ಹಾಕೋಬೋದು ನೋಡಿ ಇದೆಲ್ಲ ಕಟ್ಟಾಗಿದೆ ನೋಡಿ ನೋಡಿ ಎಲ್ಲ ಕಟ್ಟಾಗಿದೆ ನೋಡಿ ನೋಡಿ ಇಲ್ಲಿ ನೋಡಿ ಎಲ್ಲ ಯಾವ ಥರ ಜಾಯಿಂಟ್ ಆಗಿದೆ ನೋಡಿ ಎಲ್ಲ ತುಂಬ ಕಟ್ಟಾಗಿ ಡ್ಯಾಮೇಜ್ ಆಗಿದೆ ಅವ್ರಿಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾಯಿದೆ ಗಾಡಿ ನೋಡಿ ವೈರಿಂಗ್ ಕಿಟ್ಟು ಈಗ ಈ ಥರ ಬರುತ್ತೆ ನೋಡಿ ಯಾವ ಥರ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನೋಡಿ ಅದು ಕೇಬಲ್ ಒಳಗಡೆ ಕೆಳಗಡೆ ಒಳಗಡೆ ಹಾಕಿ ಅಲ್ಲಿ ಲಾಕ್ ಬರುತ್ತೆ ಕ್ಲಿಪ್ ಥರ ಬರುತ್ತೆ ಆ ಕ್ಲಿಪ್ನ ನೋಡಿ ಲಾಕ್ ಮಾಡ್ಕೋಬೇಕು ವೆರಿ ಸಿಂಪಲ್ ಫ್ರೆಂಡ್ಸ್ ಯಾರು ಬೇಕಾದರೂ ಹಾಕ್ಬೋದು ಏನೂ ತೊಂದರೆ ಇಲ್ಲ ಮತ್ತು ನೋಡಿ ನೋಡಿ ಇದು ರೆಕ್ಟಿಫೈಯರ್ದಿದು ನೋಡಿ ಕೇಬಲ್ಲು ನೀವು ಹಳೆ ವೈರ್ನ ಎಳ್ಕೋಬೋದು ನೋಡಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಆ ಹಳೆ ವೈರಿಂಗ್ ಕಿಟ್ ಇರುತ್ತಲ್ವಾ ಆ ಹಳೆ ವೈರಿಂಗ್ ಕಿಟ್ಟನ್ನು ನೀವು ರಿಮೂವ್ ಮಾಡ್ತಾ ಹೊಸ ವೈರಿಂಗ್ ಕಿಟ್ನ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲಿ ಹಾಕೋಬೋದು ಕನ್ಫ್ಯೂಜ ಆಗೋರು ಇದ್ದರೆ ಬಟ್ ಆಗಲ್ಲ
ಬಟ್ ಯಾರಾದರೂ ಹೊಸಬರು ನೀವು ನಿಮ್ಮದೇ ಗಾಡಿ ನೀವೇ ಹಾಕೋತಾ ಇದ್ದೀನಿ ಅಂತಂದರೆ ಹಳೆ ವೈರಿಂಗ್ನ ಸ್ವಲ್ಪ ಎಳೆಯೋದು, ಹೊಸ ವೈರ್ನ ಸ್ವಲ್ಪ ಮುಂದೆ ತಳ್ಕೊಳ್ಳೋದು, ಆ ಥರ ಬೇಕಾದರೂ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಕೂಡ ಹಾಕೋಬೋದು. ಇದಕ್ಕೆ ಬೇಕಾಗಿರೋ ಟೂಲ್ಸು ಹತ್ತು ಹತ್ತು ಒಂದೊಂದು ಸ್ಪಾನರ್ ಬೇಕು, ಇಲ್ಲ ಟ್ಯೂಬ್ಲೆರ್ ಒಂದು ಇದ್ದರೆ ಸಾಕು, ಮತ್ತು 12 ಸ್ಪಾನರ್ ಇದ್ದರೆ ಸಾಕು, ಎರಡೇ ಸ್ಪಾನರ್ ಇದ್ದರೆ ಸಾಕು, ನೀವು ವೈರಿಂಗ್ ಕಿಟ್ನ ಚೇಂಜ್ ಮಾಡ್ಬೋದು. ಈ ರೆಕ್ಟಿಫೈಯರ್ ಬಿಚ್ಚೋದಕ್ಕೆ 10 ಟ್ಯೂಬ್ಲೆರ್ ಬೇಕು, ಸೀಟ್ ಬಿಚ್ಚೋದಕ್ಕೆ 10 ಟ್ಯೂಬ್ಲೆರ್ ಬೇಕು, ಮತ್ತು ಟ್ಯಾಂಕ್ ಬಿಚ್ಚೋದಕ್ಕೆ 12 ಸ್ಪಾನರ್ ಬೇಕು, ಮತ್ತು ಮುಂದೆಗಡೆ ಮಾಸ್ಕ್ ಬಿಚ್ಚೋದಕ್ಕೆ 10 ಟ್ಯೂಬ್ಲೆರ್ ಬೇಕು, ಮತ್ತು ಹೆಡ್ಲೈಟ್ ಬಿಚ್ಚೋದಕ್ಕೆ 12, ಅಂದರೆ ಎರಡೇ ಸ್ಪಾನರು, ಎರಡೇ ಸ್ಪಾನರ್ ಇದ್ದರೆ ನೀವು ವೈರಿಂಗ್ ಕಿಟ್ನ ಚೇಂಜ್ ಮಾಡ್ಬೋದು. ಓಕೆ ನೋಡಿ, ರೆಕ್ಟಿಫೈಯರ್ನ ನಾನು ಹಾಕ್ತಾ ಇದ್ದೀನಿ. ರೆಕ್ಟಿಫೈಯರ್ಗೆ ಗ್ರೌಂಡಿಂಗ್ ವೈರ್ ಹಾಕ್ಬೇಕು, ನೀವು ಗ್ರೌಂಡಿಂಗ್ ವೈರ್ ಹಾಕಿ ಅದನ್ನು ಟೈಟ್ ಮಾಡಬೇಕು, ನೀವು ಕರೆಕ್ಟಾಗಿ ಪರ್ಫೆಕ್ಟ್ಲಿ ಅದನ್ನು ಟೈಟ್ ಮಾಡಿದ್ರೆ ಇದಾಗುತ್ತೆ. ನೋಡಿ ಎಲ್ಲ ಯಾವ ಥರ ಕರೆಕ್ಟಾಗಿದೆ, ಫುಲ್ ಎಲ್ಲ ಜಾಯಿಂಟ್ ಆಗಿ ಹಳೆಯ ವೈರಿಂಗು ತುಂಬ ಎಲ್ಲ ಖರಾಬಾಗಿ ಕಟ್ಟಾಗ್ಬಿಟ್ಟಿದೆ ನೋಡಿ. ಇದು ಈ ಸಾಕೆಟ್ ಬಂದು ಮ್ಯಾಗ್ನೆಟಿಂದ ಬಂದಿರುತ್ತಲ್ವ, ಇಂಜಿನಿಂದ ಆ ಮ್ಯಾಗ್ನೆಟ್ ಸಾಕೆಟ್. ನೀವೇನು ಕನ್ಫ್ಯೂಜ್ ಆಗೋ ಚಾನ್ಸೇ ಇಲ್ಲ, ಕನ್ಫ್ಯೂಜ್ ಆಗೋದಕ್ಕೆ ಆಗಲ್ಲ, ಏಕೆಂದರೆ ಆ ಕ್ಲಿಪ್ ಅದಕ್ಕೆ ಸಾಕೆಟ್ಗೆ ಆಗುತ್ತೆ. ಬಟ್ ಆ ಕಾಲ ಇಂಜಿನಲ್ಲಿ ಏನು ಕೋಡಿಂಗ್ ಇರುತ್ತೋ ಅದೇ ಕೋಡಿಂಗು ಇದಕ್ಕೂ ಇರುತ್ತೆ ನೋಡಿ, ಇದೇ ಕೋಡಿಂಗ್ ಇರುತ್ತೆ, ಅದೇ ಕಲ್ಲರ್, ಅದೇ ಕಲ್ಲರ್ಗೆ ನೀವು ಕನೆಕ್ಟ್ ಮಾಡಿದ್ರೆ ಸಾಕು, ವೆರಿ ಸಿಂಪಲ್. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಅಷ್ಟೇ, ಇದು ನೋಡಿ ಇಷ್ಟೇ ಫ್ರೆಂಡ್ಸ್, ನೋಡಿ ಇದು ಇಂಡಿಕೇಟರು. ಈ ಇಂಡಿಕೇಟರ್ನ ನೀವು ಇಂಡಿಕೇಟರ್ ಸಾಕೆಟ್ ಕೊಟ್ಟಿರ್ತಾರೆ ನೋಡಿ, ಆ ಸಾಕೆಟ್ ಇದೆಯಲ್ವಾ, ಈ ಸಾಕೆಟ್ಗೆ ನೀವು ಪ್ರೆಸ್ ಮಾಡಬೇಕು. ಬಟ್ ಹಳೆ ವೈರ್ನ ನೀವು ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ, ಯಾರಾದರೂ ಹೊಸಪ್ರೂವ್ ಮಾಡ್ತಾ ಇದ್ದೀರಾ ಅಂತಂದರೆ ಹಳೆ ವೈರ್ನ ಸ್ವಲ್ಪ ಮುಂದೆ ತಗೊಳ್ಳಿ, ಹೊಸ ವೈರ್ನ ಮತ್ತೆ ಅದನ್ನು ಹಂಗೆ ಹಂಗೆ ಜೋಡಿಸ್ತಾ ಬನ್ನಿ ನೋಡಿ. ಇದಕ್ಕೆ ಸಾಕೆಟ್ ಇರುತ್ತೆ, ನೀವೇನು ಕನ್ಫ್ಯೂಸ್ ಆಗೋ ಪ್ರಮೇಯನೇ ಬರಲ್ಲ ನೋಡಿ. ಇದು ಸಾಕೆಟ್ ಆಯಿತಾ, ಇದು ಸಾಕೆಟ್ ಓಕೆ ನೋಡಿ, ಇದಕ್ಕೆ ಸಾಕೆಟ್ ಆಯಿತು ನೋಡಿ. ಇದು ಬ್ಯಾಟ್ರಿ ಕಲೆಕ್ಷನ್ನು ನೋಡಿ, ಬ್ಯಾಟ್ರಿಗೆ ರೆಡ್ ರೆಡ್ ಕೊಟ್ಟಿರ್ತಾನೆ, ರೆಡ್ ಹಾಕ್ಕೊಳ್ಳಿ ನೋಡಿ, ರೆಡ್ ಇರುತ್ತೆ ಈ ಬ್ಯಾಟ್ರಿ ಕಲೆಕ್ಷನ್, ರೆಡ್ ಕೊಡಿ, ಮತ್ತು ಗ್ರೀನ್ಗೆ ಗ್ರೀನ್ ಕೊಡಿ, ಇಷ್ಟೇ. ಇಲ್ಲಿ ಇಲ್ಲಿ ಕಲೆಕ್ಷನ್ ಮುಗೀತು ಇಷ್ಟೆ ನೋಡಿ, ಅದನ್ನು ಇಷ್ಟೆ. ಮತ್ತೆ ಆ ವೈರ್ನ ಹಾಕ್ಕೊಳ್ಳಿ, ಕನ್ಫ್ಯೂಸ್ ಆದರೆ ಆ ವೈರ್ನ ಅಲ್ಲೆಲ್ಲ ವೈರ್ನ ತೊಗೊಳ್ಳಿ, ಹೊಸ ವೈರ್ನ ಇದೇ ಥರ ಹಾಕ್ಕೊಳ್ಳಿ. ಓಕೆ, ನಾನು ನಿಮಗೆ ಗೊತ್ತಾಗಲಿ ಅಂತ ನಾನು ಆ ಥರ ಹಾಕ್ಕೊಂಡೆಲ್ಲ ಒಂದು ಸಲ ತೆಗೆದುಬಿಡ್ತಾ ಇದ್ದೆ ವೈರಿಂಗ್ನ, ಬಟ್ ಇದು ನೋಡೋರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಅದನ್ನು ಒಂದೊಂದು ಸ್ವಲ್ಪ ವೈರ್ ತೆಗೆದು ತೆಗೆದು ಎಲ್ಲೆಲ್ಲಿ ಯಾವ್ಯಾವ ಇದರಲ್ಲಿ ಹೋಗಬೇಕು ಆ ಟ್ರ್ಯಾಕಲ್ಲಿ ಹೋಗಬೇಕು ಅದೇ ಟ್ರ್ಯಾಕಲ್ಲಿ ವೈರ್ನ ಹಾಕಬೇಕು. ಸ್ವಲ್ಪ ಏನಾದರೂ ಇದಾಯಿತು ಅಂತಂದರೆ ಸೀಟ್ ಪ್ರೆಸ್ ಆಗಿ ವೈರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಈ ಸಾಕೆಟ್ ಬ್ಯಾಕಾಗಿ ಬಂದ ಬ್ಯಾಕಲ್ಲಿ ಟೈಲಮ್ ಸಾಕೆಟ್ನ ಟೈಲಮ್ಗೆ ಕೊಡಿ ಅಷ್ಟೇ ಫ್ರೆಂಡ್ಸ್. ಅಲ್ಲಿ ಅದೇ ಅದೇ ಕಲ್ಲರ್ ವೈರ್ ಇರುತ್ತೆ, ಅದೇ ಅದೇ ಕಲ್ಲರ್ಗೆ ವೈರ್ನ ನೀವು ಕನೆಕ್ಟ್ ಮಾಡಿದ್ರೆ ಸಾಕು, ನೀವೇನು ಚೇಂಜಸ್ಸು ಆಗೋದಿಲ್ಲ. ಬಟ್ ಏನು ಕನ್ಫ್ಯೂಸ್ ಆಗಬೇಡಿ, ಶಾರ್ಟ್ ಸರ್ಕ್ಯೂಟು ಕೂಡ ಆಗೋದಿಲ್ಲ, ಅಲ್ಲಿ ನೀವು ಉಲ್ಟಾ ಪಲ್ಟಾ ಮಾಡೋದಕ್ಕೂ ಆಗೋದಿಲ್ಲ. ಅದು ಯಾವ ಥರ ಸಾಕೆಟ್ ಇರುತ್ತೋ ನೀವು ಅದೇ ಥರ ಸಾಕೆಟ್ನ ನೀವು ಪ್ರೆಸ್ ಮಾಡ್ತೀರಾ. ಬಟ್ ಆ ಗ್ರೌಂಡಿಂಗ್ ವೈರ್ನ ಇಂಡಿಕೇಟ್ರಿಗೆ ಉಲ್ಟಾ ಆದರೂ ಏನೂ ತೊಂದರೆ ಆಗೋಲ್ಲ, ಬಟ್ ಅದು ಗ್ರೌಂಡಿಂಗ್ ಗ್ರೀನ್ಗೆ ಗ್ರೀನೇ ಕೊಡಿ, ಮತ್ತು ರೆಡ್ ಇದೆಯಲ್ಲ ರೆಡ್ಡು ಅದಕ್ಕೆ ಕೊಡಿ, ಅದಕ್ಕೂ ಇದಕ್ಕೂ ಏನೂ ಇದಾಗಲ್ಲ, ಅದಕ್ಕೂ ಉಲ್ಟಾದರೂ ಏನೂ ತೊಂದರೆ ಆಗೋಲ್ಲ. ಬಟ್ ಹೆಡ್ಲೈಟ್ ಮುಂದೆ ಫ್ರಂಟಿಗೆ ಬಂತು ಅಂದರೆ ನೋಡಿ, ಎಲ್ಲ ಸಾಕೆಟು ಅದೇ ಥರ ಇರುತ್ತೆ ನೋಡಿ, ಅದೇ ಸಾಕೆಟ್ ಪ್ರೆಸ್ ಮಾಡಿ, ಯಾವ ಕಲ್ಲರ್ ಇರುತ್ತೆ ಅದೇ ಕಲ್ಲರ್ಗೆ ಹಾಕಿ ನೋಡಿ. ಅದೇ ಕಲ್ಲರ್ ಪ್ರೆಸ್ ಮಾಡಿ ನೋಡಿ, ನಾನು ಯಾವ್ಯಾವ ಕಲ್ಲರ್ ಕೊಡ್ತಾ ಇದ್ದೀನೋ ಅದೇ. ಅದು ಬ್ಲ್ಯಾಕ್ ಕಲ್ಲರ್ ಬಂದು ಬ್ಯಾಟ್ರಿ, ಅದು ಮೇನ್ ಸಪ್ಲೈ, ಬ್ಯಾಟ್ರಿ ಸಪ್ಲೈ ಅದು. ಬ್ಲ್ಯಾಕ್ ಕಲ್ಲರ್ಗೆ ಮೂರು ವೈರ್ ಬರುತ್ತೆ, ಮೂರು ವೈರ್ ಕೊಡಿ. ಒಂದು ಬ್ರೇಕ್ ಲೈಟ್ ಸ್ವಿಚ್ದೊಂದು ಬರುತ್ತೆ, ಮತ್ತು ಹೆಡ್ಲೈಟ್ ಆರನ್ಗೆ ಒಂದು ಸ್ವಿಚ್ ಬರುತ್ತೆ. ಟೋಟಲು ಮೂರು ಕಲೆಕ್ಷನ್ನು
ಅದೊಂದಕ್ಕೆ ಬರುತ್ತೆ. ಓಕೆ ನೋಡಿ, ಇದು ಇಂಡಿಕೇಟರು, ಇಂಡಿಕೇಟರ್ಗೆ ಆ ಕಲ್ಲರ್ ಹಿಂದೆ ಅದೇ ಕಲ್ಲರ್ ವೈರಲ್ಲಿದೆ ನೋಡಿ, ಅದು ಕೊಡಿ. ಮತ್ತು ಇನ್ನೊಂದು, ಮತ್ತು ಲೆಫ್ಟು ರೈಟ್ಗೆ ಇಂಡಿಕೇಟರ್ಗೆ ಆ ವೈರ್ ಬರುತ್ತೆ, ನೀವು ಅದಕ್ಕೆ ಕೊಡಬೇಕು ನೋಡಿ. ಇದು ಇದು ಇಂಡಿಕೇಟ್ರು, ಪ್ರಿಂಟ್ಗೆ ಪ್ರಿಂಟ್ ಬರುತ್ತಲ್ಲ ಲೆಫ್ಟ್ ರೈಟ್ ಇಂಡಿಕೇಟ್ರಿಗೆ ಸಫ್ರೇಟ್ ವೈರಿಂಗ್ ಕೊಟ್ಟಿರ್ತಾರೆ, ಅದನ್ನು ಸಫ್ರೇಟ್ ಮಾಡಿಬಿಡಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಇದು ಹೆಡ್ಲೈಟ್ ಪ್ರಿಂಟ್, ಹೆಡ್ಲೈಟ್ಗೆ ಬರೋದದು ವೈಟು ಮತ್ತು ನೀಲಿ ಬ್ಲೂ. ಓಕೆ ಎರಡು ವೈರ್ ಬರುತ್ತೆ. ಮತ್ತು ಒಂದು ಗ್ರೌಂಡಿಂಗು ಕಾಮನ್ ಆಗಿ ಗ್ರೀನ್ ಬರುತ್ತೆ, ಈ ಬೈಕಲ್ಲಿ ಗ್ರೀನ್ ಎಲ್ಲ ಗ್ರೀನ್ ಬರುತ್ತೆ. ಪ್ರಿಂಟಲ್ಲಿ ಬ್ಲ್ಯಾಕ್ ಬಂತು ಅಂತಂದರೆ, ಆನ್ ಬ್ಲ್ಯಾಕ್ ಬಂತು ಅಂದರೆ ಅದು ಬ್ಯಾಟ್ರಿ ಪ್ಲಸ್ ಆಗಿರುತ್ತೆ. ರೆಡ್ಡು ಇಗ್ನಿಷನ್ವರೆಗೂ ಬರುತ್ತೆ, ರೆಡ್ಡು ಬ್ಯಾಟ್ರಿಯಿಂದ ರೆಡ್ ಬಂದು ರೆಡ್ಡಿಂದ ಬ್ಲ್ಯಾಕ್ ಆಗುತ್ತೆ, ಅದರಿಂದ ಕನ್ವರ್ಷನ್ ಆಗಿ ಬ್ಲ್ಯಾಕ್ನ ಕೊಡ್ತಾರೆ. ಬ್ಲ್ಯಾಕು ಇಂಡಿಕೇಟ್ರಿಗೂ ಬ್ಲ್ಯಾಕ್ ಬರುತ್ತೆ, ಮತ್ತು ಬ್ರೇಕ್ ಲೈಟ್ ಸ್ವಿಚ್ಗೂ ಬ್ಲ್ಯಾಕ್ ಬರುತ್ತೆ, ಮತ್ತು ಹೆಡ್ ಲೈಟ್ ಸ್ವಿಚ್ಗೂ ಬ್ಲ್ಯಾಕ್ ಬರುತ್ತೆ, ಅದು ಬ್ಯಾಟ್ರಿ ಕಲೆಕ್ಷನ್ ಪ್ಲಸ್. ನೋಡಿ ಅದೇ ಸಾಕೆಟ್ಗೆ ನಾನು ಕಲೆಕ್ಷನ್ ಕೊಡ್ತಾ ಇದ್ದೀನಿ ನೋಡಿ, ಅದೇ ಅದೇ ಇದಕ್ಕೆ ಕಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನೀವೇನು ತೊಂದರೆ ಪಡುವಂಥ ಇದೇ ಬರೋಲ್ಲ. ಅದೇ ಅದೇ ಕಲರ್ ವೈರಿಂಗ್ನ ಕೊಡಿ, ಕೋಡಿಂಗಿಗೆ ಅದೇ ಕಲರ್ನ ಹಾಕಿ ನೋಡಿ. ಇದು ಹೆಡ್ಲೈಟ್ತು, ಹೆಡ್ಲೈಟ್ ತೋರಿಸ್ತೀನಿ ನೋಡಿ. ಒಂದು ಗ್ರೌಂಡಿಂಗು ಅದರಲ್ಲಿ ಇದು ಬರುತ್ತೆ, ಹೆಡ್ಲೈಟ್ಸು ಇದರಲ್ಲಿ ಓಡರಲ್ಲಿ ಆ ಕಲರ್ ವೈರಿಂಗ್ ಇರುತ್ತೆ, ಅದೇ ಕಲರ್ ವೈರ್ ಕೊಟ್ಕೊಳ್ಳಿ ಹುಡುಕಿ ನೋಡಿ. ವೆರಿ ಸಿಂಪಲ್ಲಾಗೆ ನೀವು ಒಂದು 10 ನಿಮಿಷನೂ ಬೇಕಾಗಿಲ್ಲ. ವೀಡಿಯೋ ಮಾಡೋದ್ರಿಂದ ನಾನು ಸ್ವಲ್ಪ ನಿಮಗೆ ಲಾಂಗ್ ವೀಡಿಯೋ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇದನ್ನು ಇನ್ನೂ ಬೇಗ ಹಾಕ್ಬೋದು. ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು 5 ನಿಮಿಷ ಇಲ್ಲ 6 ನಿಮಿಷದೊಳಗಡೆ ನೀವು ಒಂದು ವೈರಿಂಗ್ ಕಿಟ್ನ ಹಾಕ್ಬೋದು. ಓಕೆ ಫಿನಿಷ್ ಮಾಡಿ 10 ನಿಮಿಷದ ಒಳಗಡೆ ನೀವು ಗಾಡಿನ ಡೆಲಿವರಿ ಕೊಟ್ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಅದೇ ಅಂದರೆ ಕೇರ್ಫುಲ್ಲಿಯಾಗಿ ಅದೇ ಅದೇ ಕಲೆಕ್ಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಯಾವುದೇ ಗಾಡಿ ವೈರಿಂಗ್ ಕಿಟ್ ಆದ್ರೂ ನೀವು ಸ್ಪೇರ್ ಅಂಗಡೀಲಿ ಹೋಗಿ ಸ್ಯಾಂಪಲ್ ತೋರಿಸ್ಬೇಕಾಗುತ್ತೆ. ಸ್ಪೆಂಡರ್ದು ಇದೆಲ್ಲ ಫಾಸ್ಟ್ ಮೂವಿಂಗ್ ಇರೋದನ್ನೆಲ್ಲ ಕೊಟ್ಬಿಡ್ತಾರೆ, ಈ ಪಲ್ಸರ್ದು ಅದು ಇದು ಎಲ್ಲ ಬಿಚ್ಚಿದ್ರೆ ನೀವು ಹಳೇದನ್ನೇ ತೊಗೊಂಡೋಗ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ವೀಡಿಯೋ ಇದೇ ಥರ ಸಪೋರ್ಟ್